ನಿನ್ನ ನೋಡಿ ಬರಬಹುದು ಕರೋನಾ. ವಾವ್ ವಾವ್. ನಿನ್ನ ನೋಡಿ ಬರಬಹುದು ಕರೋನಾ. ಆಮೇಲೆ? ನೀನು ಶತ್ರು ಬರಲ್ಲ ಕರೀನಾ. ಸಂಬಳ ಸಾಕಾಗ್ತಿಲ್ಲ ಸರ್, ಅದಕ್ಕೆ ಇವತ್ತು ರಾತ್ರಿ ನಾನು 6 ಗಂಟೆ ಮೇಲೆ ಆಟೋ ರಿಕ್ಷಾ ಓಡಿಸೋಣ ಅಂತ ಇದ್ದೀನಿ ಸರ್. ಸರಿ, ನಿನಗೇನಾದರೂ ರಾತ್ರಿ ಹಸಿವಾದ್ರೆ ಹಳೆಯ ಬಸ್ ಸ್ಟ್ಯಾಂಡಿಗೆ. ಯಾಕೆ ಸರ್? ನಾನು ಅಲ್ಲಿಯೇ ಎಗ್ರೆಸ್ ಅಂಗಡಿ ಹಾಕಿದ್ದೀನಿ. ನನ್ನ ಬೇಡ್ರಿ ನಿಮ್ದು ಹೇಳ್ರಿ ಹೆಂಗೈತೆ ಲೈಫು, ನನ್ನ ಹಿಂದೆ ನೀವು ಬಂದ್ರೆ ಬೈಯಲ್ವಾ ವೈಫು. ಹಲೋ ಮೇಡಮ್. ಯಾಕಪ್ಪ ಅಳ್ತಾ ಇದ್ದೀಯ? ಅಮ್ಮ, ಆಟ ಆಡುವಾಗ ಕಾಲಿಗೆ ಗಾಯ ಇತ್ತು. ಯಾವಾಗ? ನಿನ್ನೆ. ನಿನ್ನೆ ಆದ ಗಾಯಕ್ಕೆ ಈಗ ಏಕೆ ಅಳ್ತಿದ್ದೀಯ? ನಿನ್ನೆ ಅಳಲು ಸಮಯವಿರಲಿಲ್ಲ, ಅದಕ್ಕೆ ಇವತ್ತು ಅಳ್ತಾ ಇದ್ದೀನಮ್ಮ. ನಿಮ್ಮ ಹೆಂಡತಿ ಜಾಸ್ತಿ ಕಿರಿಕಿರಿ ಮಾಡಿದ್ರೆ ಏನ್ ಮಾಡ್ತೀರಂದ್ರೆ ಕೈಗೆ ಚಪ್ಪಲಿ ತಗೊಳ್ಳಿ, ಕಾಲ್ಗೆ ಹಾಕೊಂಡು ಎಲ್ಲಾದ್ರೂ ಹೋಗ್ಬಿಡಿ. ನನ್ನ ಇಷ್ಟಪಡ್ತೀಯಾ? ಇಲ್ಲ. ಯಾಕೆ? ಮತ್ತೇಕೆ ನನ್ನ ಹಿಂದೆ ಹುಚ್ಚು ನಾಯಿ ತರ ಬರ್ತಾ ಇದ್ದೀಯ? ನಿನ್ನ ಮೊಬೈಲ್ನ ಹಾಟ್ಸ್ಪಾಟ್ ಆನ್ ಆಗಿದೆ ತಂಗಿ. ನಿನ್ನ ಹೆಂಡತಿ ಯಾಕೆ ಯಾವಾಗ್ಲೂ ಕೋಪದಲ್ಲಿ ಇರ್ತಾಳೆ? ಹೌದು, ಬಾಯಿ ತಪ್ಪಿ ನೀನು ಕೋಪದಲ್ಲಿ ಸುಂದರವಾಗಿ ಕಾಣಿಸ್ತೀಯ ಅಂತ ಅಂದೆ. ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ಇದ್ದಾಳೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣನ ಹೆಣ್ಣನ್ನು ಗೆಲ್ಲಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳನ್ನೆಲ್ಲ ಬೀಡು, ಕೆಡಿಸದಿರು ಈ ಹೆಸರ, ಈ ಹೆಸರ. ಇವ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣನ ಹೆಣ್ಣನ್ನು ಜರಿ ಓ ಅಭಿಮಾನಿ, ಓ ಅಭಿಮಾನಿ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನ ದಿನ, ಕೆಡುವೋಕೆ ಮೂರೇ ದಿನ. ಅರಿಸಿದರು ಮುನಿಗಳು ಗಳಿಸಿದರು ಕಲಿಗಳು, ನೆತ್ತರದೆ ನೆಚ್ಚಿನ ಈ ಮೆಚ್ಚಿನ ಸಾಮ್ರಾಜ್ಯವ. ಆಡಿದರು ಕವಿಗಳು ಕೆರಗಿದವು ಶಿಲೆಗಳು, ತುಂಬಿದರು ಎದೆಯಲ್ಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೀ ಕನ್ನಡ, ಹಾಡಿಸು ಕೇಳಿಸು ಪ್ರೀತಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಹೆಣ್ಣನ್ನು ಮಣ್ಣನ್ನು ಬರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಜ್ಞಾನ ಇದೆ ಚಿನ್ನ ಇದೆ ಕಾವೇರಿದೆ, ಬಡತನವೇ ಮೇಲಾಗಿದೆ, ನಮ್ಮತನವೇ ಮಂಕಾಗಿದೆ. ಯಾರಿಹರು ನಿಮ್ಮಲಿ ಮದಕಲಿಯ ನಾಯಕ, ಕೆಚ್ಚದೆ ಹೆಚ್ಚಮ್ಮ ಜನಬೀರರು ನುಡಿದಾಸರು. ಉಳಿಯುವುದೇ ನಿಮ್ಮಲಿ ಹೊಯ್ಸಳರ ಕಿಡಿಗಳು, ಒನ್ನ ಮಳೆ ಸುರಿಸಿದ ಹರಿರಾಯರ ತೋಳ್ಬಲಗಳು. ಹೇಳಿರೀ
ಸಮಯ ಕೇಳಿರಿ, ಕಲಿಯಿರಿ, ದುಡಿಯಿರಿ, ಉಳಿಸಿರಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನನ್ನ ಸಣ್ಣನಿದ್ದಾಗ ಭಾಳ ಅಟಿಟ್ಯೂಡ್ ಇತ್ತು. ಯಾಕಂದರೆ ನಾನು ಹುಟ್ಟಿದ ನಂತರ 2 ವರ್ಷದವರೆಗೂ ಯಾರ ಜೊತೆನೂ ಮಾತಾಡಿಲ್ಲ. ಯಾಕೋ ದೇವರ ಮೇಲೆ ಕಲ್ಲನ್ನು ಎತ್ತಿ ಇಟ್ಟಿದ್ದೀಯ? ಅಪ್ಪ ಅಮ್ಮ ದೇವ್ರ ಮೇಲೆ ಭಾರ ಹಾಕಿ ಎಕ್ಸಾಮ್ಗೆ ಹೋಗು ಅಂತ ಹೇಳಿದ್ದಾರೆ ಅಪ್ಪ. ಅದಕ್ಕೆ ಅಪ್ಪ ಈ ಲಾಕ್ಡೌನ್ ಮಾಡೋ ಬದಲು 15 ದಿನ ನ್ಯೂಸ್ ಚಾನೆಲ್ಗಳನ್ನ ಬಂದ್ ಮಾಡ್ರಿ. ಅದು ಹೇಗೆ ಕೊರೋನಾ ಕಂಟ್ರೋಲ್ ಆಗಲ್ಲ ಅಂತ ನಾನು ನೋಡ್ತೀನಿ. ಕೇಳ್ರಿ. ಹಾ ಹೇಳು. ನನಗೆ 300 ರೂಪಾಯಿ ಅವಶ್ಯಕತೆ ಇದೆ, ಸಾಲ ಕೊಡ್ರಿ. ನಿಮ್ಮ ಸ್ಯಾಲರಿ ಬಂದ ಮೇಲೆ ನಾನು ನಿಮಗೆ ವಾಪಸ್ ಕೊಡ್ತೀನಿ. ದೇವರಿಗೆ ತುಂಬಾ ಖುಷಿಯಾದಾಗ ನನ್ನಂತ ಸುಂದರ ಸುಂದರ ಹುಡುಗನ್ನ ಸೃಷ್ಟಿ ಮಾಡ್ತಾನೆ. ಅದೇ ದೇವರಿಗೆ ಕೋಪ ಬಂದಾಗ ಎಲ್ದ ಬಲ್ದ ಇರೋ ಬ್ಯೂಟಿ ಹುಡುಗಿಯನ್ನ ಸೃಷ್ಟಿ ಮಾಡ್ತಾನೆ. ವಂಶದ ದೀಪ ಬೆಳಗಬೇಕು ಅಂದರೆ ಕೋಣೆ ದೀಪ ಆರಿಸಲೇಬೇಕು. ಗೌಡತಿಜಿ ಗೌಡತಿಜಿ ಗೌಡಜಿ ಗೌಡಜಿ ಗೌಡತಿಜಿ ಗೌಡತಿಜಿ ಹೆಣ್ಣು ಇಲ್ಲಾಂದ್ರೆ ಗಂಡು ಸುಣ್ಣಜಿ ಗಂಡು ಇಲ್ಲಾಂದ್ರೆ ಹೆಣ್ಣು ಸೊನ್ನೆಜಿ ಗೌಡಜಿ ಗೌಡಜಿ ಗೌಡತಿಜಿ ಗೌಡತಿಜಿ ಗೌಡಜಿ ಗೌಡಜಿ ಜಿ ಗೌಡತಿಜಿ ಗೌಡತಿಜಿ ಹೆಣ್ಣು ಹೆರದಿದ್ರೆ ವಂಶ ಖಾಲಿಜಿ ಗಂಡು ಮುಟ್ಟದಿದ್ರೆ ಹೆಣ್ಣೆ ಬಂಜರಿ ಹೆಣ್ಣಿನಾಳ ಅಳೆಯಬಹುದೇ ಗಂಡು ಕುಲವ ನಂಬಬಹುದೇ ಹೆಣ್ಣು ಹೊಂದು ಮಣ್ಣು ತಾನೇ ಮಣ್ಣು ಕೂಡ ಹೆಣ್ಣು ತಾನೇ ಲಲನ ರಮಣ ಲಠಪತಿ ರಮಣ ಲಲನ ಜಟಪತಿ ಮನೆ ಮುರಿಯೋಕೆ ಹೆಣ್ಣೆ ಸರಿ ಹೆಣ್ಣು ಇಲ್ಲಾಂದ್ರೆ ಕವಿಗಳು ಕವಿಗಳು ಜಿ ಕವಿಗಳಿಲ್ಲಾಂದ್ರೆ ಹೆಣ್ಣು ಲಟ್ಟೆ ಜಿ ನದಿ ಹೆಣ್ಣು ಬೆಟ್ಟ ಗಂಡು ಹೂವು ಹೆಣ್ಣು ತುಂಬಿ ಗಂಡು ರಾಜ ಹೆಣ್ಣು ಕೋಟೆ ಗಂಡು ಹಸಿರು ಹೆಣ್ಣು ಬೆವರು ಗಂಡು ಲಲನ ರಮಣ ಲಟಾಪತಿ ರಮಣ ಲಲನ ಜಟಾಪತಿ ಹೆಣ್ಣು ಇಲ್ಲದೆ ಗಂಡಿಲ್ಲ ಗಂಡು ಇಲ್ಲದೆ ಹೆಣ್ಣಿಲ್ಲ ಸರಾಸರಿ ಸರಿ ಸರಿ ಅಧಿಕಾರೀಶ್ವರ ತಪ್ಪ ಸರಿ ಗೌಡಜಿ ಗೌಡತಿಜಿ ಗೌಡತಿಜಿ ಚಿಕ್ಕ ಗೌಡಜಿ ಗೌಡಜಿ ಚಿಕ್ಕ ಗೌಡತಿಜಿ ಗೌಡತಿಜಿ ಕತ್ತಲು ಬೆಳಕಿಗೆ ಜಗಳ ವ್ಯರ್ಥ ಜಿ ಜೀವನ ಜೋಡಿ ಎತ್ತಿನ ಗಾಡಿ. ಸ್ಟೂಡೆಂಟ್ಗಳಿಗೆ ಕೊರೋನಾ ಆಪ್ತ ಬಾಂಧವ, ಯಾಕಂದ್ರೆ ಎಕ್ಸಾಮ್ ಟೈಮ್ಗೆ ಬರುತ್ತೆ ನೋಡಿ. ಭಾನುವಾರದ ಕತೆ ನಿಮ್ಮ ಜೊತೆ.
ಬೆಳಿಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಒಬ್ಬಟ್ಟು, ಸಾಯಂಕಾಲ ಮಧ್ಯಾಹ್ನ ಮಡದಿನ ತಿಂದುಬಿಟ್ಟು ಮಲಗ್ತೀನಿ, ಪಾತ್ರೆಗಳನ್ನು ತೊಳೆದು ಬಿಟ್ಟು. ಎಲ್ಲರ ಜಗಳೇ ನಡೀತಾ ಇದ್ದಿದೆ, ನಿಂತ್ಕೊಂಡು ನೋಡಬೇಡಿ, ಕೂತ್ಕೊಂಡು ನೋಡಿ. ಪಾಪ ಹಿಂದಿನವ್ರಿಗೆ ಕಾಣಿಸಲ್ಲ, ಅವರು ಸ್ವಲ್ಪ ನೋಡ್ಲಿ. ಮೊದಲು ಸಿನಿಮಾದಲ್ಲಿ 6 ಜನ ಹೀರೋ ಇರ್ತಿದ್ರು, ಆದ್ರೆ ಈಗ 6 ಇಂಚಿನ ಫೋನ್ ಇಟ್ಕೊಂಡವರೆಲ್ಲ ಅವ್ರಿಗವರೇ ಹೀರೋ ಅನ್ಕೊಂಡ್ಬಿಟ್ಟಿದ್ದಾರೆ. ಹಣಿಯಲ್ಲಿ ಬರೆಯದಿರ ನಿನ್ನ ಹೆಸರ, ಹೃದಯದಿ ನಾನೇ ಕೊರೆದಿರುವೆ. ಇದು ಲವ್ ಮ್ಯಾರೇಜ್. ಹಣಿಯಲ್ಲಿ ಬರೆಯದಿರ ನಿನ್ನ ಹೆಸರ, ಎಲ್ಲರೂ ಸೇರಿ ನನ್ನ ಹಣೆಯಲ್ಲಿ ಬರೆದು ಹೇಳಿ. ಇದು ಅರೇಂಜ್ ಮ್ಯಾರೇಜ್. ನಿಮ್ಮ ಹೆಸರೇನು? ಪೂಜಾ. ನಿಮ್ಮ ಹೆಸರೇನು? ನನ್ನ ಹೆಸರು ಪೂಜಾರಿ. ದೇವರಿಗೆ ತುಂಬ ಖುಷಿಯಾದಾಗ ನನ್ನಂತ ಸುರ ಸುಂದರ ಹುಡುಗನ್ನ ಸೃಷ್ಟಿ ಮಾಡ್ತಾನೆ. ಅದೇ ದೇವರಿಗೆ ಕೋಪ ಬಂದಾಗ ಎರಡ ಬಲದ ಇರೋ ಬ್ಯೂಟಿ ಹುಡುಗಿಯನ್ನ ಸೃಷ್ಟಿ ಮಾಡ್ತಾನೆ. ಮುಗಿಲ ಮಲ್ಲಿಗೆಯ ಗಗನದ ತಾರೆಯು, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ. ಅರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮಗವು, ಚಂದನ ಕಂಡ ನೈರಿಲೆಯಂತೆ ನಿನ್ನ ಈ ನಗುವು. ಕಾಮಿನಿ ಅರಗಿಣಿ ನಿನ್ನ ನುಡಿಗಳು, ವೀಣೆ ಸ್ವರಗಳು ಹರಿಯದೇ ಗೆಳತಿ ಬೆಳಗದೆ. ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ. ಮುಗಿಲ ಮಲ್ಲಿಗೆಯೋ ಗಗನ ತಾರೆಯೋ.
ರೀ, ಸ್ವಲ್ಪ ಬೇಗ ಸ್ನಾನ ಮಾಡ್ರಿ. ಯಾಕೆ, ಏನಾಯ್ತು? ಇವತ್ತು ಭೀಮನ ಅಮಾವಾಸ್ಯೆ, ನಿಮ್ಮ ಪಾದ ಪೂಜೆ ಮಾಡ್ಬೇಕ್ರಿ. ಅಲೇ, ಮೊನ್ನೆ ಮಂಗಳಾರತಿ ನೋವೇ ಇನ್ನೂ ಕಮ್ಮಿ ಆಗಿಲ್ಲ, ಈಗ ಮತ್ತೆ ಪೂಜೆನಾ? ನಾನು ಸೊಳ್ಳೆಯ ಕಾಟ ತಡೆಯಲಾರದೆ ಮಂಚದ ಕೆಳಗೆ ಮಲಗಿದ್ದೆ, ಅಲ್ಲಿಗೆ ಮಿಂಚುಳ ಬಂದಿತ್ತು. ಆಗ ನಾನು ಹೇಳಿದೆ, ಅಯ್ಯೋ ಪಾಪಿ, ಕೊನೆಗೂ ಬ್ಯಾಟರಿ ಹಿಡಿದುಕೊಂಡು ಇಲ್ಲಿಗೂ ಬಂದ್ಬಿಟ್ಟಿಯ ಅಂತ. ವಿಚಾರ ಮಾಡುವಂತಹ ವಿಷಯಗಳು: ಜೈಲು, ಹಣ ಇಲ್ಲದ ವಸತಿ ಗೃಹ, ಚಿಂತೆ, ತೂಕಿಳಿಸಿಕೊಳ್ಳಲು ಅಗ್ಗದ ಗ್ಯಾರಂಟಿ ಔಷಧಿ, ಸಾವು, ಪಾಸ್ಪೋರ್ಟ್ ಇಲ್ಲದೆ ಭೂಮಿ ಬಿಟ್ಟು ಹೋಗುವ ವಿನಾಯಿತಿ, ಕೀಲು, ಪರಾಗ ಇಲ್ಲದೆ ಕಾಯುವ ಕಾವಲುಗಾರ. ಈ ಚಳಿಗಾಲದಲ್ಲಿ ಹುಡುಗಿರು ಹೆಂಗಾದ್ರೂ ಪಾತ್ರ ತೊಳಿತಾರೋ ಏನು? ಅದೇ ನನಗೆ ದೊಡ್ಡ ಚಿಂತೆ ಆಗಿದೆ. ನಿನ್ನೆ ನನ್ನ ಕನಸಿನಲ್ಲಿ ಸುಂದರವಾದ ಹುಡುಗಿ ಬಂದಿದ್ಲು ಕಣೆ. ಒಬ್ಬಳೆ ಬಂದಿರಬೇಕಲ್ಲ? ಹೌದು, ನಿನಗೆ ಹೇಗೆ ಗೊತ್ತಾಯ್ತು? ಅವಳ ಗಂಡ ನನ್ನ ಕನಸಿನಲ್ಲಿ ಬಂದಿದ್ದ. ಸರ್, ನಂಗೊಂದು ಡೌಟ್ ಇದೆ. ಹೇಳಪ್ಪ ಅಶೋಕ. ಸರ್, ಒಂದು ಸಬ್ಜೆಕ್ಟ್ಗೆ ಒಬ್ಬೊಬ್ರು ಟೀಚರ್ ಯಾಕೆ ಇದ್ದೀರಾ? ಯಾಕಂದ್ರೆ ಎಲ್ಲರದೂ ಒಬ್ರು ತಗೊಳಕ್ಕಾಗೋದಿಲ್ಲ. ಹೌದಾ ಸರ್? ಹ್ಮ್. ಸರ್, ನಾನು ಎಲ್ಲ ಸಬ್ಜೆಕ್ಟನ್ನ ಹೆಂಗೆ ಓದಬೇಕು ಹೇಳ್ರಿ. ಅಶೋಕ, ನೀನು ನಿನ್ನ ಜೀವನದಲ್ಲಿ ಯಾವತ್ತಾದ್ರೂ ಒಳ್ಳೆ ಕೆಲಸ ಮಾಡಿದ್ದೀಯಾ? ಹ್ಞೂ ಸರ್, ನಾನು ಒಂದಿನ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಒಬ್ಬ ಮುದುಕ ನಡೆದುಕೊಂಡು ನಿಧಾನವಾಗಿ ಹೋಗ್ತಿದ್ದ. ನಾನು ಅವನ ಹಿಂದೆ ನಾಯಿನ ಚೂ ಬಿಟ್ಟೆ, ಆಗ ಬೇಗನೆ ಮನೆಗೆ ಹೋದ.
ಎಷ್ಟು ಸಲ ಕಾಲ್ ಮಾಡಬೇಕು ನಿಮಗೆ? ಹಾಗಲೆಲ್ಲ ಮಾಡಿದರೆ ಬೇರೆ ಕಡೆಯಲ್ಲಿ ನೀರು ತರಕ್ಕೆ ಹೋಗಿದ್ದಾರೆ, ಬೇರೆ ಕಡೆಯಲ್ಲಿ ನೀರು ತರಕ್ಕೆ ಹೋಗಿದ್ದಾರೆ ಅಂತ ಅದನ್ನೇ ಹೇಳುತ್ತೆ. ಲೇ, ಅದು ಬೇರೆ ಕಡೆಯಲ್ಲಿ ನಿರುತ್ತರಾಗಿದ್ದಾರೆ ಅಂತ ಅಂದಿದ್ದು. ಅಯ್ಯಾರ ತಯ್ಯ ತಯ್ಯಾರ ತಯ್ಯ ಏನೆಂದು ಕೇಳಲಯ್ಯ ಅಂದ ಚಂದವ, ಇವಳಂದ ಚಂದವ ಅಂತ ರಂಗವ, ಇವಳಂತ ರಂಗವ. ಈ ಕೆನ್ನ ಕೆನ್ನವರೆ ಅನ್ನೋದು ಕವಿಗಳ ಸವಿ ಮಾತು, ಬಾಡಲ್ಲ ಎಂಬುದನ್ನ ತಿಸು ಮಾತು. ತಯಾರ ಥೈ ಅಂದ ಚಂದವ, ಇವಳಂದ ಚಂದವ ಅಂತ ರಂಗವ, ಇವಳಂತ ರಂಗವ. ಕಾಲಲ್ಲಿ ಕಿರು ಗೆಜ್ಜೆ ಕಲ್ಲೆಂದವೋ, ಕಲ್ಲೆಂದ್ರೆ ನನ್ನ ಎದೆ ಝಲ್ಲೆಂದವೋ. ಥೈ ಐದನ ಜನರೇಷನ್ ಗಾದೆ. ಕಾಲಲ್ಲಿ ಬಾಟ ಇಲ್ಲದೆ ಇದ್ರು ಮೊಬೈಲಲ್ಲಿ ಡಾಟಾ ಇಲ್ಲೇಬೇಕು.